ಮೋದಿ ಅವರ ರೋಡ್ ಶೋ ಕೂಡ ನಡೀತಾ ಇದೆ ಮೋದಿ ಅವರ ರೋಡ್ ಶೋಗೆ ಒಂದ ಕಡೆ ಹೈ ಸಿಗ್ನಲ್ ಅನ್ನು ಕೂಡ ಕೊಟ್ಟಿದೆ ಯಾಕಂದ್ರೆ ರೋಡ್ ಶೋವನ್ನ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಮೊರೆಯನ್ನ ಹೋಗಲಾಗಿತ್ತು ಹೈಕೋರ್ಟ್ ಗೆ ಆದರೆ ಈಗ ಹೈಕೋರ್ಟ್ ಮೋದಿ ಅವರ ರೋಡ್ ಶೋವನ್ನ ನಡೆಸುವುದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅಂತ ಹೇಳಿದೆ ಹಾಗಾಗಿ ಮೋದಿ ರೋಡ್ ಶೋ ನಡೆಸುವುದಕ್ಕೆ ಯಾವುದೇ ರೀತಿಯ ಒಂದು ಅಡ್ಡಿ ಇರೋದಿಲ್ಲ ಮೋದಿ ರೋಡ್ ಶೋ ಗೆ ಅನುಮತಿಯನ್ನ ಹೈಕೋರ್ಟ್ ನೀಡಿದೆ ರಾಜಕಾರಣಿಗಳಲ್ಲಿ ರ್ಯಾಲಿಯನ್ನ ಪ್ರಶ್ನಿಸಿತ್ತು ಆ ಪ್ರಶ್ನೆ ಮನ್ನ ಮಾಡಿ ಐಪಿಎಲ್ ಪಿಐಎಲ್ ಅನ್ನು ಕೂಡ ಮಾಡಲಾಗಿತ್ತು ಆದರೆ ಈಗ ಓಕೆ ಅಂತ ಹೇಳಿದ ಯಾಕಂತ ಹೇಳಿದ್ರೆ ಎಕ್ಸಾಮ್ ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಹಾಗಾಗಿ ಈ ಪಿಐಎಲ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು ಈಗ ರೋಡ್ ಶೋವನ್ನ ಭದ್ರತೆಯ ವಿವರಣೆಯನ್ನ ಕಮಿಷನ್ ಅವರು ನೀಡಿದ್ದಾರೆ ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲದೆ ರೋಡ್ ಶೋ ನಡೆಯತಾ ಇದೆ ಕಮಿಷನರ್ ಅವರು ಈಗಾಗಲೇ ಓಕೆ ಅಂತ ಹೇಳಿದ್ದಾರೆ ಹೈಕೋರ್ಟ್ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರೋದ್ರಿಂದ ರೋಡ್ ಶೋ ಯಾವುದೇ ರೀತಿಯ ಅಡತಡೆ ಇಲ್ಲದೆ ನಡೆಯಲಿದೆ ನರೇಂದ್ರ ಮೋದಿ ಅವರ ಮೆಗಾ ರೋಡ್ ಶೋಗೆ ಈಗಾಗಲೇ ಹೈ ಸಿಗ್ನಲ್ ಸಿಕ್ಕಿದೆ ಹೈಕೋರ್ಟ್ ಓಕೆ ಅಂತ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋವನ್ನು ನಡೆಸುವುದಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಮೋದಿ ರೋಡ್ ಶೋಗೆ ಅನುಮತಿಯನ್ನು ಈಗ ಹೈಕೋರ್ಟ್ ಕೊಟ್ಟಿದೆ ರಾಜಕಾರಣಿಗಳ ರ್ಯಾಲಿಯನ್ನು ಪ್ರಶ್ನಿಸಿ ಪಿಐಎಲ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು ಈ ವಿಚಾರಣೆಯನ್ನು ಮಾಡಿದ ನಂತರ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ ರೋಡ್ ಶೋ ಭದ್ರತೆಯ ವಿವರಣೆಯನ್ನು ಈಗಾಗಲೇ ಕಮಿಷನರ್ ಕೊಟ್ಟಿದ್ದಾರೆ ಪೊಲೀಸ್ ಕಮಿಷನರ್ ಪ್ರತಾಪ್ ರೆಡ್ಡಿ ಅವರು ಕೊಟ್ಟಿರುವಂತಹ ವಿವರಣೆ ಇದು ಈಗಾಗಲೇ ಗಮನಿಸಬೇಕು 7ನೇ ತಾರೀಕಿನಂದು ನೀಟ್ ಎಕ್ಸಾಮ್ ಇರೋದ್ರಿಂದ ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಪಿಐಎಲ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು ಕೇವಲ ಒಂದು ದಿನ ಮಾತ್ರ ರೋಡ್ ಶೋ ನಡೆಯುತ್ತೆ ಅಂತ ಹೇಳಲಾಗಿತ್ತು ಆದರೆ ಶನಿವಾರ ಮತ್ತು ಭಾನುವಾರ ಅಂದರೆ ನಾಳೆ ನಾಡಿದ್ದು ಎರಡು ದಿನವೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಡೀತಾ ಇರೋದ್ರಿಂದ 7ನೇ ತಾರೀಕು ಎಕ್ಸಾಮ್ ಅನ್ನು ವಿದ್ಯಾರ್ಥಿಗಳು ಬರೀತಾರೆ ಹಾಗಾಗಿ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ರ್ಯಾಲಿಯನ್ನು ರದ್ದು ಮಾಡಬೇಕು ಅಂತ ಹೇಳಿ ಪಿಐಎಲ್ ಅನ್ನು ಸಲ್ಲಿಕೆ ಮಾಡಲಾಗಿತ್ತು ಈಗ ಆ ಪಿಐಎಲ್ನ ವಿಚಾರಣೆ ಮಾಡಲಾಗಿದೆ ವಿಚಾರಣೆಯ ನಂತರ ಹೈಕೋರ್ಟಿಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಇನ್ನು ಎರಡು ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ನಡೀತಾ ಇರೋದ್ರಿಂದ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಕೈಗೊಳ್ಳಲಾಗಿದೆ ಯಾವುದೇ ರೀತಿಯ ಅಡಚಣೆ ಆಗದಂತೆ ರೋಡ್ ಶೋವನ್ನು ನೀಡುವುದಕ್ಕೆ ಅಥವಾ ನಡೆಸೋದಕ್ಕೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರೋದ್ರಿಂದ ಹೆಚ್ಚಿನ ಪೊಲೀಸ್ ಭದ್ರತೆ ಕೂಡ ಇರುತ್ತೆ ಬೆಂಗಳೂರಿನಲ್ಲಿ ಹಲವು ಮಾರ್ಗಗಳನ್ನು ಕೂಡ ಬದಲಾವಣೆ ಮಾಡಿರೋದನ್ನು ಗಮನಿಸಬಹುದು ಮೆಗಾ ರೋಡ್ ಶೋ ನಡೆಸ್ತಾ ಇರೋದ್ರಿಂದ ಹೆಚ್ಚಿನ ಪೊಲೀಸ್ ಭದ್ರತೆ ಕೂಡ ಇರುತ್ತೆ ಎಲ್ಲೆಲ್ಲ ರೋಡ್ ಶೋ ಸಾಗುತ್ತೆ ಆ ರೋಡ್ ಎಲ್ಲವೂ ಕೂಡ ಬಂದ್ ಆಗಿರುತ್ತೆ ಹಾಗಾಗಿ ಭಾಗಶಃ ಬೆಂಗಳೂರು ಒಂದು ರೀತಿ ಬಂಧನ ವಾತಾವರಣ ಇರಬಹುದು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ವೀಕೆಂಡ್ ಆಗಿರೋದ್ರಿಂದ ಬೇರೆಲ್ಲಾದರೂ ಹೋಗುವಂಥ ಪ್ಲ್ಯಾನನ್ನು ಮಾಡ್ಕೊಂಡಿದ್ರೆ ಈ ರೋಡ್ ಶೋ ನಡೆಯುವಂತಹ ಏನು ರೋಡ್ ಇದೆ ಆ ರೋಡ್ ಬಂದ್ ಆಗಿರೋದ್ರಿಂದ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಬೆಂಗಳೂರಿಗರು ಈಗ ಸದ್ಯಕ್ಕೆ ರೋಡ್ ಶೋ ನಡೆಸುವುದಕ್ಕೆ ಯಾವುದೇ ರೀತಿಯ ಅಡೆತಡೆ ಇಲ್ಲದೆ ಇರೋದ್ರಿಂದ ನಾಳೆ ಹಾಗೆ ನಾಡಿದ್ದು ಮೆಗಾ ರೋಡ್ ಶೋವನ್ನು ನಡೆಸುವುದಕ್ಕೆ ಬಿಜೆಪಿ ಕೂಡ ಪ್ಲ್ಯಾನ್ ಅನ್ನು ಮಾಡಿಕೊಂಡಿದೆ ಇನ್ನೇನು ಕೇವಲ ಮತದಾನಕ್ಕೆ 5 ದಿನಗಳು ಮಾತ್ರ ಇರೋದ್ರಿಂದ ಭರ್ಜರಿಯಾಗಿ ಪ್ರಚಾರವನ್ನು ಬಿಜೆಪಿ ನಾಯಕರುಗಳು ಮಾಡ್ತಿದ್ದಾರೆ ಇನ್ನು ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಶ್ವಥ್ ಅಶ್ವಥ್ ಗಮನಿಸಬೇಕು ಮೆಗಾ ರೋಡ್ ಶೋವನ್ನು ನಡೆಸುವುದಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಅಂತ ಹೈಕೋರ್ಟ್ ಹೇಳಿರೋದ್ರಿಂದ ಈಗ ಯಾವ ರೀತಿ ಪ್ಲ್ಯಾನನ್ನು ಬಿಜೆಪಿ ಮಾಡಿಕೊಂಡಿದೆ ಜೊತೆಗೆ ಮಾರ್ಗ ಬದಲಾವಣೆಯ ಬಗ್ಗೆ ಕೂಡ ಡೀಟೇಲ್ಸ್ ನೀಡೋದಾದರೆ ಲೀನಶ್ರೀ ಏನು ನಾಳೆ ನಡೆಯುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋ ಇದೆಯೋ ಆ ಒಂದು ರೋಡ್ ಶೋಗೆ ಈಗಾಗಲೇ ಬಿಜೆಪಿಯ ಮುಖಂಡರುಗಳು ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರೋದು ಅಂದ್ರೆ ಸುಮಾರು 26 ಕಿಲೋಮೀಟರ್ ಇಡೀ ಬೆಂಗಳೂರಿನಾದ್ಯಂತ ಏನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತೆ ಹಾಗೆ ಬಿಜೆಪಿ ಮುಖಂಡರುಗಳು ಒಂದು ರೋಡ್ ಶೋ ಕೂಡ ಮಾಡಿದ್ರೆ ಆ ಒಂದು ರೋಡ್ ಶೋ ಮಾಡಬಾರ್ದು ಜನಸಾಮಾನ್ಯರಿಗೆ ಸಾಕಷ್ಟು ತೊಂದರೆ ಆಗುತ್ತೆ ಅಂತೇಳಿ ವಕೀಲರಾದಂತಹ ಅಮೃತೇಶ್ ಅವರು ಹೈಕೋರ್ಟ್ ಮೊರೆ ಹೋಗಿದ್ರು ಹೈಕೋರ್ಟ್ ಇವತ್ತು ಆ ಎಲ್ಲಾ ಅರ್ಜಿಯನ್ನ ವಿಚಾರಣೆ ಮಾಡಿದಂತಹ ಹೈಕೋರ್ಟ್ ರೋಡ್ ಶೋ ಮಾಡಬಹುದು ಅಂತೇಳಿ ಒಂದು ಅಧಿಕೃತವಾಗಿ ಈಗ ಆದೇಶನ ಕೂಡ ಕೊಟ್ಟಿರೋದು ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟ ಹಿನ್ನೆಲೆಯಲ್ಲಿ ಈಗಾಗಲೇ ಬಿಜೆಪಿಯ ಮುಖಂಡರುಗಳು ನಾಳೆ ನಡೆಯುವಂತಹ ರೋಡ್ ಶೋಗೆ ಎಲ್ಲಾ ರೀತಿಯಂತ ಒಂದು ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರೋದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದಷ್ಟು ಮಾರ್ಗಗಳನ್ನು ಕೂಡ ಈಗ ಬದಲಾವಣೆ ಕೂಡ ಮಾಡಿರುವಂಥದ್ದು ಅಂದ್ರೆ ಮೇನ್ ಸಾರಕ್ಕಿಯಿಂದ ಅಂದ್ರೆ ಸಾರಕ್ಕಿ ಅಂದ್ರೆ ಜೆಪಿ ನಗರ ಸಾರಕ್ಕಿಯಿಂದ ಹೊರಡುವಂತಹ ರೋಡ್ ಶೋ ಅಪ್ ಟು ಸುಮಾರು 26 ಕಿಲೋಮೀಟರ್ ಅಂದ್ರೆ ಇಡೀ ಬೆಂಗಳೂರಾದ್ಯಂತ ಸುಮಾರು 13 ಕಾನ್ಸ್ಟಿಟ್ಯೂನ್ಸ್ನ ಅಂದ್ರೆ 13 ಕ್ಷೇತ್ರಗಳನ್ನ ಸುತ್ತುವರಿಯುವಂತಹ ಒಂದು ಆ ರೀತಿಯಾದಂತ ಒಂದು ರೋಡ್ ಶೋ ನ ಪ್ಲಾನ್ ಮಾಡ್ಕೊಂಡಿದ್ರು ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ಈ ಒಂದು ರೋಡ್ ಶೋ ನ ಮಾಡಬೇಕು ಅಂತೇಳಿ ಈಗ ಏನು ಹೈಕೋರ್ಟ್ ಕೂಡ ಒಂದಷ್ಟು ನಿರ್ದೇಶನಗಳನ್ನು ಕೂಡ ಕೊಟ್ಟಿರೋದು ಸೊ ಹಾಗಾಗಿ ಹೈಕೋರ್ಟ್ ಆದೇಶ ಜೊತೆಗೆ ನಾಳೆ ನಡೆಯುವಂತ ಒಂದಷ್ಟು ಏನು ರೋಡ್ ಶೋ ಇದೆ ಆ ಒಂದು ರೋಡ್ ಶೋಗೆ ಅಂದ್ರೆ ಜನಸಾಮಾನ್ಯರಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ
ಕಂಪ್ಲೀಟ್ ಆಗಿ ಒಂದು ಈಗ ಒಂದು ಮ್ಯಾಪ್ ಅನ್ನು ಕೂಡ ಈಗ ಬಿಜೆಪಿ ಮುಖಂಡರು ರೆಡಿ ಮಾಡ್ಕೊಂಡ್ರು ಅಂತದ್ದು ದಿನೇಶ್.